ಜಗತ್ತಿನಾದ್ಯಂತ ಕೊರೋನಾ ಅಟ್ಟಹಾಸವನ್ನು ಮೀರುತ್ತಾ ಇರುವ ಹಿನ್ನೆಲೆಯಲ್ಲಿ ವಿದೇಶದಲ್ಲಿರುವ ಭಾರತೀಯರು ಕೊರೋನಾ ಕುರಿತು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತೆಯೇ ಮಲೇಷಿಯಾದ ಕೌಲಂಪುರದಲ್ಲಿ MBA ಶಿಕ್ಷಣ ಪಡೆದಿರುವ ಗದಗ ಮೂಲದ ಕಿರಣ್ ಎಂಬ ಕನ್ನಡಿಗ ಮಹಾಮಾರಿ ಕೊರೋನಾದ ಕುರಿತು ಜಾಗೃತಿಯನ್ನು ಮೂಡಿಸುವ ಸಂದೇಶದ ಬಗ್ಗೆ ಸೆಲ್ಫಿ ವಿಡಿಯೋ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾನೆ. ಯಾರೂ ಕೂಡ ಮನೆಯಿಂದ ಹೊರಬೇರಿಡಿ, ಯಾರೂ ಕೂಡ ಮನೆಯಿಂದ ಹೊರಬರಬೇಡಿ ಎಂದು ಮನವಿ ಮಾಡಿರುವ ಯುವಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಲಾಕ್ಡೌನ್ ನಿಯಮಗಳನ್ನು ತಪ್ಪದೇ ಪಾಲಿಸಿ ದೇಶದ ಆರೋಗ್ಯವನ್ನು ಭದ್ರಪಡಿಸುವಂತೆ ಕಳಕಳಿ ವ್ಯಕ್ತಪಡಿಸಿದ್ದಾನೆ. ಹಾಗಾದರೆ ಕಿರಣ್ ಏನು ಮಾತಾಡಿದ್ದಾನೆ ಈ ವಿಡಿಯೋ ನೋಡಿ. ಹಲೋ, ನಮಸ್ತೆ. ನಾನು ಮೂಲತಃ ಕರ್ನಾಟಕದವನು. ಇಲ್ಲಿ ಮಲೇಷ್ಯಾದಲ್ಲಿ ಕೌಲಾಲಂಪುರಲ್ಲಿ MBA ಮಾಡ್ತಿದ್ದೀನಿ. ಇವೆಲ್ಲ ನೀವೆಲ್ಲ ಕೇಳಿರ್ಬೇಕು. ಇವಾಗ ಕೊರೋನಾ ಅನ್ನೋ ಮಹಾಮಾರಿ ಯಾವ ರೀತಿ ಜಗತ್ತಿನ ತುಂಬ ಹರಡಿದೆ ಅಂತ. ಇಂಡಿಯಾದಲ್ಲೂ ಕೂಡ ಮೋರ್ ದೆನ್ 3000 ಕೇಸಸ್ ಆಗಿದೆ, ಇನ್ಕ್ಲೂಡಿಂಗ್ ಮೋರ್ ದೆನ್ 80 ಡೆತ್ಸ್. ಹಾಗೆ ಇಲ್ಲಿ ಮಲೇಷ್ಯಾಗೆ ನಾನಿರುವಂಥ ಪ್ಲೇಸ್ ಕೌಲಾಲಂಪುರ, ಇಲ್ಲೂ ಕೂಡ ಮೋರ್ ದೆನ್ 3333 ಕೇಸಸ್, ಇನ್ಕ್ಲೂಡಿಂಗ್ ಮೋರ್ ದೆನ್ 50 ಡೆತ್ಸ್ ಆಗಿದೆ. ಪ್ಲೀಸ್ ದಯವಿಟ್ಟು ಯಾರೂ ಕೂಡ ಗೌರ್ಮೆಂಟ್ ರೂಲ್ಸ್ನ ಎಲ್ಲರೂ ಕೂಡ ಗೌರ್ಮೆಂಟ್ ರೂಲ್ಸ್ನ ಪಾಲಿಸಿ. ಏನಕ್ಕೆ ಅಂದರೆ ನೀವೆಲ್ಲ ನೋಡ್ಬೋದು ಇವಾಗ USAಯಲ್ಲಿ, ಇಟ್ಲಿಯಲ್ಲಿ ಯಾವ ರೀತಿ ಅವರು ಹೆಣ್ಣುಗಳನ್ನು ಸುಡ್ತಾ ಇದ್ದಾರೆ, ಎಷ್ಟೊಂದು ಕೇಸಸ್ ಆಗಿದೆ ಅಂತ. ಆಮೇಲೆ ಇಲ್ಲಿ ನಮ್ಮ ಕೌಲಾಲಂಪುರಲ್ಲಿ ಏನಾಗ್ತಿದೆ ಅಂದರೆ ಮಾರ್ನಿಂಗ್ 8 to evening 8 ಮಾತ್ರ ಎಲ್ಲ ಸೂಪರ್ ಮಾರ್ಕೆಟ್ಸ್ ಎಲ್ಲ ಕೂಡ ರಿಸ್ಟ್ರಿಕ್ಟ್ ಆಗಿದೆ. ಇಲ್ಲಿ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೂ ಕೂಡ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹೋಗ್ಬೇಕಂದ್ರೆ ನಮ್ಮ ಸುತ್ತಲಿರುವಂತಹ ಹತ್ತಿರದಲ್ಲಿರುವಂತಹ ಸೂಪರ್ ಮಾರ್ಕೆಟಿಂದ, ಗ್ರೋಸರಿ ಸ್ಟೋರಿಂದ ನಮ್ಗೇನು ಬೇಕು ಅದು ಮಾರ್ನಿಂಗ್ 8 to evening 9 ಮಾತ್ರ ಹೋಗಿ ತೊಗೊಂಡು ಬರಬೇಕು. ಎಲ್ಲ ಕೂಡ ರಿಸ್ಟ್ರಿಕ್ಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಯಾವ ವೆಹಿಕಲ್ ಕೂಡ ಕಾಣ್ತಿಲ್ಲ. ಈವ್ನಿಂಗ್ 8 ಮೇಲೆ ಪೊಲೀಸರು ಇಲ್ಲಿ ಸುತ್ತಾಡಿ ಬರೀ ಪೊಲೀಸ್ ವೆಹಿಕಲ್ಸ್ನ ಮಾತ್ರ ಕಾಣ್ಬೋದು. ಒಂದು ವೇಳೆ ನೀವು ಹೊರಗಡೆ ಹೋದರೆ ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ರೆ ₹1,000 ಫೈನ್ ಹಾಕ್ತಾರೆ, ಆ್ಯಂಡ್ ದೆನ್ ಮೋರ್ ದೆನ್ ನಿಯರ್ಲಿ 6 months ಪ್ರಿಸನ್ ಕೂಡ ಇದೆ. ದಯವಿಟ್ಟು ಯಾರೂ ಕೂಡ ಇದನ್ನು ಅಷ್ಟೊಂದು ಸಲೀಸಾಗಿ ತೊಗೋಬೇಡಿ. ಇಲ್ಲಿ ನೋಡ್ತಿರ್ಬೋದು ಇಂಡಿಯಾದಲ್ಲಿ ಇಲ್ಲಿ ಏಪ್ರಿಲ್ 14th ಲಾಕ್ಡೌನ್ ಆಗಿದೆ ಮಲೇಷ್ಯಾ, ಕೌಲಾಲಂಪುರ್ ಮಲೇಷ್ಯಾ ಕಂಟ್ರಿ. ಫ್ರಮ್ ಮಾರ್ಚ್ 16 ಇಲ್ಲಿ ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲಿ ಲೇಟಾಗಿ ಸ್ಟಾರ್ಟ್ ಆದರೂ ಕೂಡ ಎಷ್ಟು ಬಿಕಾಸ್ ಯಾಕಂದರೆ ಮೋರ್ ದೆನ್ 138 crores ಇದೆ ಪೀಪಲ್ಸಲ್ಲಿ, ನ್ಯೂ ಇಂಡಿಯಾದಲ್ಲಿ. ಅದು ಎಷ್ಟು ಬೇಗ ಹರಡುತ್ತೆ ಅಂದರೆ ಬಂದಿದೆ ಅಂತ ನಮಗೂ ಕೂಡ ಗೊತ್ತಾಗಲ್ಲ. ನಾವು ಬೇರೆದವ್ರಿಗೂ ಕೂಡ ಹಾಕ್ತಿರ್ತೀವಿ, ಅದ್ರ ಸಿಂಪ್ಟಮ್ಸ್ ಎಲ್ಲ ಗೊತ್ತಿದೆ ನಿಮಗೆ ಆಲ್ಮೋಸ್ಟ್ ಇವಾಗೆಲ್ಲ. ಅದರಿಂದ ಯಾರೂ ಕೂಡ ಅದನ್ನು ತುಂಬ ಸಲೀಸಾಗಿ ತೊಗೋಬೇಡಿ. ಪ್ಲೀಸ್ ಗೌರ್ಮೆಂಟ್ ರೂಲ್ಸ್ನ ರೆಗ್ಯುಲೇಷನ್ಸ್ ಪಾಲಿಸಿ, ಯಾರೂ ಕೂಡ ಹೊರಗಡೆ ಹೋಗಬೇಡಿ. ಹೊರಗಡೆ ಹೋದರೂ ಕೂಡ ಇಲ್ಲಿ ಪೊಲೀಸ್ ಹಿಡಿತಾರೆ, ನಿಮ್ಮನ್ನ ಹಿಡಿದು ಫೀಸ್ ಹಾಕ್ತಾರೆ. ಫೀಸ್ ಹಾಕಿ ಆ ಫೀಸ್ನ ಕೊರೋನಾ ಸಂಬಂಧಪಟ್ಟಂಥ ಇದಕ್ಕೆ ಯೂಸ್ ಮಾಡ್ಕೋತಾರೆ. ಗೌರ್ಮೆಂಟಲ್ಲಿ ನಾನೇನು ಕೇಳ್ಕೊಳ್ಳೋದಂದರೆ ನೀವು ಕೂಡ ಈ ರೀತಿ ಫೈನ್ ಹಾಕಿ ಅದನ್ನು ಏನೋ ಚಿಕಿತ್ಸೆಗೆ ಬಳಸ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಪ್ಲೀಸ್ ದಯವಿಟ್ಟು ಯಾರೂ ಕೂಡ ಅದನ್ನು ಸಲೀಸಾಗಿ ತೊಗೊಳ್ಬೇಡಿ. ಯಾಕಂದರೆ ಒಮ್ಮೆ ಸ್ಟಾರ್ಟ್ ಆದರೆ ಇಂಡಿಯಾ ಪಾಪ್ಯುಲೇಷನ್ ಸೆಕೆಂಡ್ ಕಂಟ್ರಿ ವರ್ಲ್ಡಲ್ಲಿ, ಒಮ್ಮೆ ಸ್ಟಾರ್ಟ್ ಆದರೆ ಅದು ತುಂಬ ಅದು ಹೇಳೋಕೆ ಅಷ್ಟು ರೀತಿ ಹೋಗುತ್ತೆ. ಯಾಕಂದರೆ ಇಲ್ಲಿ ನೋಡ್ಬೋದು ನಾನು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಆ್ಯಂಡ್ ದೆನ್ ಸಮ್ ನ್ಯೂಸಸ್ಸಲ್ಲಿ ನೋಡ್ತಿದ್ದೀನಿ, ಇಂಡಿಯಾದಲ್ಲಿ ಅವರೇ ಅಪೋಸ್ ಆಗಿದ್ದಾರೆ ಸಮ್ ಪೀಪಲ್ಸ್. ಅದೇನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಲ್ಲ, ಅದು ಯಾವುದೇ ಕೂಡ ಜಾತಿ ಧರ್ಮ ಭೇದ ಇಲ್ಲ ಅದಕ್ಕೆ. ಏನಕ್ಕಂದರೆ ಒಬ್ಬರಿಗೆ ಹರಡಿದರೆ ಇಡೀ ನಾವು ನಮ್ಮ ಮತ್ತೆ ಮತ್ತೊಬ್ಬರಿಗೆ ಹರಡೋದು ಅದು ನಮಗೂ ಕೂಡ ಗೊತ್ತಾಗಲ್ಲ. ಅದು ಬಂದು ಒಂದು ಸ್ವಲ್ಪ ದಿನಗಳಾದಮೇಲೆ, 1 ಅಥವಾ 2 ಆದಮೇಲೆ ನಮ್ಗೆ ಓ ನಮಗೂ ಪಾಸಿಟಿವ್ ಆಗಿದೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ದಯವಿಟ್ಟು ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬೇಡಿ. ಏನಾದರೂ ಮನೆಯಿಂದ ಹೋಗ್ಬೇಕಂದ್ರೆ ಒಬ್ಬರೇ ಹೋಗಿ ತೊಗೊಂಡು ಬನ್ನಿ. ಬಂದ ತಕ್ಷಣ ಪ್ಲೀಸ್ ಏನೆಲ್ಲ ಇದೆ, ಫಸ್ಟ್ ಟೇಕ್ ದ ಶವರ್ ಆ್ಯಂಡ್ ದೆನ್ ಏನು ತಂದಿರ್ತೀರಿ ಅದನ್ನೆಲ್ಲ ನೋಡಿ, ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡಿ. ಪ್ಲೀಸ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇಷ್ಟೇ ಕೂಡ ಹೇಳ್ಕೊತೀನಿ ಎಲ್ರಿಗೂ ಕೂಡ. ಪ್ಲೀಸ್ ಯಾರೂ ಕೂಡ ಗೌರ್ಮೆಂಟ್ ರೂಲ್ಸ್ನ ರೆಗ್ಯುಲೇಷನ್ನ ಇದನ್ನು ಮಾಡಬೇಡಿ. ಆಮೇಲೆ ನಾನು ನೋಡಿದೆ ಎಷ್ಟೊಂದು ಜನ ಮಾಡೋಕ್ಕೆ ಬಂದಂಥ ಡಾಕ್ಟರ್ಸ್ಗೇ ಅಪೋಸ್ ಆಗಿ ಅವ್ರ ಮೇಲೆ ಕಲ್ಲು ತೂರಾಡಿದ್ದನ್ನು ನಾನು ಎಷ್ಟೊಂದು ನೋಡಿದೆ. ಇಲ್ಲಿ ತುಂಬ ಇದು ಅನಿಸುತ್ತೆ, ಏನಕ್ಕಂದರೆ ಅವ್ರು ನಮಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧರಿರ್ತಾರೆ. ಎಷ್ಟೊಂದು ನೀವೆಲ್ಲ ನೋಡಿರ್ಬೋದು, ಎಷ್ಟೊಂದು ಡಾಕ್ಟರ್ ಕೂಡ ಆಲ್ರೆಡಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಬೇರೆದವ್ರನ್ನ ಉಳ್ಸೋಕ್ಕೋಗಿ. ಅವ್ರು ನಮಗೋಸ್ಕರನೇ ಮಾಡ್ತಿದ್ದಾರೆ. ನಾನು ಮತ್ತೊಂದು ಏನು ಹೇಳ್ತೀನಿ ಅಂದರೆ ಎಲ್ಲ ಆಶಾ ಸೇವಕರಿಗೆ, ಪೊಲೀಸ್ಮೆನ್ಸ್ಗೆ, ಸಿವಿಲ್ ಪೊಲೀಸಸ್ಗೆ, ಡಾಕ್ಟರ್ಸ್ಗೆ, ಆ್ಯಂಡ್ ದೆನ್ ಆಶಾ ಸೇವಕರಿಗೆ ಆ್ಯಂಡ್ ವರ್ಕರ್ಸ್ಗೆ, ಹಾಸ್ಪಿಟಲ್ ವರ್ಕ್ ಮಾಡೋರಂಥವ್ರಿಗೆ ಎಲ್ಲರೂ ಕೂಡ ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ದಯವಿಟ್ಟು ಯಾರೂ ಕೂಡ ಇದನ್ನು ಸಲೀಸಾಗಿ ತೊಗೋಬೇಡಿ. ಎಲ್ಲರೂ ರೂಲ್ಸ್ ರೆಗ್ಯುಲೇಷನ್ಸ ಪಾಲಿಸಿ,
ಇದನ್ನು ಕೊರೋನಾ ಎಂಬಂಥ ಇಂಡಿಯಾದಿಂದ ಇಂಡಿಯಾದಲ್ಲಿ ಬೇಗ ಇದು ಗುಣಮುಖ, ಎಲ್ಲರೂ ಗುಣಮುಖ ಇರುವಂತಹ ಎಲ್ಲ ಕೇಸಸ್ನವ್ರು ಕೂಡ ಗುಣಮುಖ ಆಗಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.